ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಡಿಸೆಂಬರ್ ತಿಂಗಳು ಕೊನೆ ಭಾನುವಾರ ರಾಜ್ಯ ಮಟ್ಟದ ಒಂದು ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ ಏರ್ಪಾಡು ಮಾಡ್ತಾರೆ ಅದರಲ್ಲಿ ಸಾವಿರಾರು ಮಕ್ಕಳು ಭಾಗಿ ಆಗ್ತಾರೆ ನಮ್ಮ ತಾಲೂಕಿನಲ್ಲೂ ಒಂದು 100 ಮಕ್ಕಳು ಭಾಗಿ ಆಗ್ತಾರೆ ಈ ವರ್ಷ ಕಮ್ಮಿ ಮಕ್ಕಳು ಭಾಗಿ ಆಗಿದ್ರೆ ಆನ್ಲೈನ್ ಕ್ಲಾಸ್ ಇರಲಿಲ್ಲ ಪ್ರತಿ ವರ್ಷ 12 15 ಕ್ಕೆ ಹೆಚ್ಚು ಬಹುಮಾನಗಳು ಬರ್ತಿದ್ವು ಈ ವರ್ಷ ಆನ್ಲೈನ್ ಅಲ್ಲಿ ಕಮ್ಮಿ ಮಕ್ಕಳು ಭಾಗವಹಿಸಿದ್ರೆ ಆ ಕಮ್ಮಿ ಬಹುಮಾನ ಬಂದಿದೆ ಆದರೂ ನಾವೇನು ಸೋಲು ಒಪ್ಪಿಕೊಳ್ಳುತ್ತೇವೆ ಯಾಕಂದ್ರೆ ಆ ಬಹುಮಾನ ಹೊಸದುರ್ಗ ತಾಲೂಕಿಗೆ ಬಂದಿದೆ ಅದು ನಮಗೆ ಹೆಮ್ಮೆಯ ವಿಚಾರ ಅಲ್ಲಿ ಹೊಸದುರ್ಗ ಹೊಸದುರ್ಗ ಅಂತ ಕರೀತಾರಲ್ಲ ಅವಾಗ ಇಡೀ ರಾಜ್ಯದಲ್ಲಿ ಹೊಸದುರ್ಗ ಪ್ರತಿ ಆ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ನಮ್ಮ ಸುವರ್ಣ ಭಾರತ ವೇದಿಕೆಯಿಂದ ಪ್ರತಿ ವರ್ಷ ನಾವು ಬಹುಮಾನ ವಿತರಣೆ ಮಾಡ್ತಾನೆ ಇದ್ದೀವಿ ಅದೇ ರೀತಿ ಈ ವರ್ಷವೂ ಸಹ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಬೇಕು ಅಂತ ಒಂದು ಸರಳವಾದ ಕಾರ್ಯಕ್ರಮವನ್ನು ಅಂದುಕೊಂಡಿದ್ವಿ ಎಂಬೋದೇನು ತಿಳಿದಿಲ್ಲೋ ನಿನ್ನ ನಾಮದ ಹೊರತು ನನ್ನದೆಂಬೋದೇನು ಉಳಿದಿಲ್ಲೋ ದುಡಿದ ದನವು ಪರರಿಗಾಯ್ತು ಕಡೆದ ಮಗುವು ಪರರಿಗಾಯ್ತು ದುಡಿದ ದನವು ಪರರಿಗಾಯ್ತು ಕಡೆದ ಮಗುವು ಪರರಿಗಾಯ್ತು ಕಟ್ಟಿದ ಶಿಲ್ಪಿ ಶಿಲ್ಪಿಗೇನೋ ಕಟ್ಟಿದ ಶಿಲ್ಪಿ ಶಿಲ್ಪಿಗೇನೋ ಕರೆದ ಹಾಲು ಹಸುವಿಗೇನೋ ನಾನು ಎಂಬೋದೇನು ತಿಳಿದಿಲ್ಲೋ ಹೊಸದುರ್ಗ ನಗರದ ಸುವರ್ಣ ಮನೆ ಅಲ್ಲಿ ಗುರುವುದಲ್ಲಿ ಭಗವದ್ಗೀತೆಯ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಇದು ಕಾರ್ಯಕ್ರಮ ಅಂದರೆ ಒಬ್ಬ ಮುಸ್ಲಿಂ ನಮ್ಮ ಸುವರ್ಣ ವೇದಿಕೆ ಇಸ್ಮಾಯಿಲ್ ಅವರು ಮಾಡ್ತಿರೋದು ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು ಯಾಕೆಂದ್ರೆ ದೇವಸ್ಥಾನಗಳು ಮಠಗಳು ಇದಾವೆ ಈ ತರ ಮಕ್ಕಳಿಗೆ ಒಂದು ಸಂಸ್ಕಾರ ಹೇಳ್ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅವಾಗ ಮಠಗಳು ಅಂದ್ರೆ ಸುಮ್ಮನೆ ಮಠ ಆಗಿರ್ಬಾರ್ದು ನಾಗರಿಕರಿಗೆ ಮಕ್ಕಳಿಗೆ ಸಂಸ್ಕಾರ ಹೇಳೋದು ಒಂದು ಒಳ್ಳೆ ಮಾರ್ಗದರ್ಶನ ಜ್ಞಾನದಲ್ಲಿ ಇಡೀವಂತ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಈ ದಿನ ಕಾರ್ಯನ ನಮ್ಮ ಇಸ್ಮಾನ್ ಸಾಹೇಬರು ಮಾಡ್ತಾರೆ ಈ ಮನೆಯಲ್ಲಿ ಜಗನ್ನಾಥ್ ನನ್ನ ಸಹಪಾಠಿ ಅವನು ಯಾವಾಗಲೂ ನಾನು ಅವನು ಭಾಳ ಫ್ರೆಂಡ್ ಆಗಿದ್ದೀನಿ ಅಂತ ಜಗನ್ನಾಥ್ ಮನೆಯಲ್ಲಿ ಸುವರ್ಣ ಅಂದರೆ ಒಳ್ಳೆಯ ಬಣ್ಣ ಒಳ್ಳೆ ಬಣ್ಣ ಅಂತ ಇವರೆಲ್ಲ ಒಳ್ಳೆ ಬಣ್ಣಗಳು ಇವರೆಲ್ಲ ಯಾಕೆ ಅಂದರೆ ಇಂಜಿನಿಯರು ಡಾಕ್ಟ್ರ್ ಆಗಿ ನನ್ನ ಮಕ್ಕಳು ಆಗಿ ಹೀಗೆ ಅಂತ ಎಲ್ಲ ಕಡೆ ಹೇಳ್ಕೊಂತಾರೆ ಆದರೆ ಈ ಸಂಸ್ಕಾರ ಅವ್ರಿಗೆ ಸಿಗಲ್ಲ ಅವ್ರದ್ದು ಏನಿರುತ್ತೆ ಬರೀ ದುಡಿಯೋದು ಕೂಡಿಕ್ಕೋದು ಎರಡೇ ಇರುತ್ತೆ ಇವರು ಸಂಸ್ಕೃತ ಇವರು 100 ವರ್ಷ ಆಗಿದೆ ಈ ಭಗವದ್ಗೀತೆ ಮರೆಯಲ್ಲ ಇದು ಮಕ್ಕಳು ಯಾಕಂದರೆ ಇಂಥ ಬಿಳಿಯಾಳಿದ್ದಂಗೆ ಅವ್ರಿಗೆ ಏನು ಬಂದರು ಜಲ್ದಿ ನಿಜ ಆಗ್ಬಿಡುತ್ತೆ ಆ ಥರ ಇಂಥ ಮಕ್ಕಳಿಗೆ ಇವರು ಕೊನೆಯವರೆಗೂ ಈ ಭಗವದ್ಗೀತೆ ಮರೆಯಲ್ಲ ಆ ಸಂಸ್ಕರಣ ನಮ್ಮ ಇಸ್ಮಾಯಿ ಸಾಹೇಬರು ಜಗನ್ನಾಥ್ ಇವರು ಮಾಡಿಕೊಟ್ಟಿದ್ದು ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಥರ 18 ಅಧ್ಯಾಯ ಇರ್ತವೆ 7 ಶ್ಲೋಕ ಇರ್ತವೆ ಇದು ಕೃಷ್ಣನಿಗೆ ಕೃಷ್ಣ ಅರ್ಜುನ್ಗೆ ಹೇಳ್ಕೊಟ್ಟಿರೋ ಒಂದು ಶ್ಲೋಕ ಇದು ಶ್ಲೋಕ ನಾನು ಹೇಳೋದೊಂದು ಅಂದರೆ ಮನೆಯಲ್ಲಿ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿರ್ತಾರೆ ಆ ಸಂದರ್ಭದಲ್ಲಿ ಇಂಥ ಭಗವದ್ಗೀತೆ ಪ್ರತಿಯೊಂದು ಭಗವಂತನ ಒಂದು ಆರಾಧನೆ ಮಾಡ್ತಾ ಇದ್ರೆ ಹುಟ್ಟ ಮಕ್ಕಳು ಈ ಥರ ಸಂಸ್ಕಾರ ಬೆಳೀತಾರೆ ಈಗಿನ ಕಾಲದಾಗ ಏನಾಯ್ತು ಬಿ ಜೆ ಆಟ ಕುಡಿಸಂತ ಪ್ರೆಗ್ನೆಂಟ್ ಆದವರು ಅದೇ ಥರ ಬೆಳೆಯುತ್ತೇವೆ ಮಕ್ಕಳು ಅದೇ ಥರನೇ ಆಗ್ಬಿಟ್ಟಾಗಿಲ್ಲ ಇದು ಸಂಸ್ಕಾರ ಅಲ್ಲ ಅಂತ ನಾನು ಒಂದು ಮಾತು ಹೇಳೋದು ನಾನು ಇದನ್ನು ಎಲ್ಲರೂ ಹೇಳ್ತೀನಿ
ಯಾಕೆ ಅಂದ್ರೆ ಒಂದು ಉದಾಹರಣೆ ಕೃಷ್ಣ ಭಗವದ್ಗೀತೆ ಮಾಡಬೇಕಾದ್ರೆ ಅಭಿಮನ್ಯುಗೆ ಅವನೆಲ್ಲ ತಿಳ್ಕೊಂಡಿರ್ತಾನೆ ಆದರೆ ಒಂದು ಹೇಳ್ಕೊಡ್ಬೇಕು ಮಲಗಿಬಿಡ್ತಾನೆ ಆ ಮಲಗಿದ್ದೆ ಚಕ್ರವ್ಯೂಹ ಇದಾಗುತ್ತೆ ಅದೇ ಥರ ಎಲ್ ಮಕ್ಕಳು ಗರ್ಭವತಿ ಆದಾಗ ಇಂಥವೆಲ್ಲ ಪೂಜೆ ಪುರಸ್ಕಾರ ಮಾಡಬೇಕು ಅಂತ ನನ್ನ ಒಂದು ಅಭಿಲಾಷೆ ನಾನು ಒಂದು ಇದು ಹೇಳ್ತಿದ್ದೀನಿ ಆಮೇಲೆ ಭಗವದ್ಗೀತೆ ಕೋಟೆಗೆ ಪ್ರಮಾಣ ಮಾಡ್ತಿದ್ದಾನೆ ಅದು ತಪ್ಪದು ಯಾಕೆಂದರೆ ಅದು ಕೊಲೆ ಮಾಡೋದನ್ನು ಪ್ರಮಾಣ ಮಾಡ್ತಾರೆ ಸುಳ್ಳು ಹೇಳೋದು ಪ್ರಮಾಣ ಮಾಡ್ತಾರೆ ಇದು ನನಗೆ ಅದು ಅಸಹ್ಯ ಅನಿಸುತ್ತೆ ಯಾಕೆಂದ್ರೆ ಮಕ್ಕಳಿಗೆ ಶಾಲೆಯಲ್ಲೇ ಮಕ್ಕಳಿಗೆ ಅಧ್ಯಯನ ಮಾಡಿ ಅದನ್ನ ಹೇಳ್ಕೊಟ್ರೆ ಆ ಮಕ್ಕಳು ಕೋರ್ಟ್ಗೆ ಹೋಗೋ ಒಂದು ಅವಶ್ಯಕತೆನೇ ಇರಲ್ಲ ಯಾಕೆಂದ್ರೆ ಭಗವದ್ಗೀತೆ ಕೇಳೋದು ಯಾರು ಕಳ್ತನ ಸುಳ್ತನ ಒಂದು ಕೆಟ್ಟ ಅಭ್ಯಾಸಕ್ಕೆ ಹೋಗಲ್ಲ ಅವ್ರು ಕೋರ್ಟ್ಗೆ ಹೋಗಲ್ಲ ಭಗವದ್ಗೀತೆ ಪ್ರಮಾಣ ಮಾಡೋ ಅವಶ್ಯಕತೆನೇ ಇರಲ್ಲ ನಾನು ಅದೇ ಹೇಳ್ತಾ ಈ ಭಗವದ್ಗೀತೆನ ಇಷ್ಟು ಕಾರ್ಯಕ್ರಮವನ್ನು ಚೆನ್ನಾಗಿ ಅನ್ಕೊಂಡಿರ್ತಾರ ದೇವಿ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೆ ತ್ರಯೋವರ್ಷಿಣಿಂ ಪ್ರಣಮಾಮಿ ರತ್ನಾಕರ ದೌತಪ್ರದ ಹಿಮಾಲಯ ಕಿರೀಟಿನಿಂ ಬ್ರಹ್ಮಶ್ರೀ ರಾಜರತ್ನಾಢ್ಯಂ ಒಂದೇ ಭಾರತ ಮಾತ ತಾಯಿ ಭಾರತಾಂಬೆಯನ್ನು ಮನದಲ್ಲಿ ಸ್ಮರಿಸುತ್ತಾ ಈ ವೇದಿಕೆಯಲ್ಲಿ ಆಸರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ನಮಸ್ಕರಿಸುತ್ತಾ ಇವೇನೋ ಸುಹಾನ ಭಾರತ ವೇದಿಕೆ ಅಂತಕ್ಕಂಥ ಒಂದು ಇದು ಸಂಘ ಬಹಳ ಬಹಳ ವರ್ಷಗಳಿಗಿಂತ ಕೂಡ ಸೇವೆ ಮಾಡ್ಕೊಂಡು ಬರ್ತಿದೆ ನಮಗೆ ಇಸ್ಮೇ ಸರ್ ಬಹಳ ಕರೆಯರು ಸಿದ್ದೇಶ್ ಬರೀ ಬರೀ ಕಾರ್ಯಕ್ರಮಕ್ಕೆ ಅಂತೇಳಿ ಆದರೆ ಬರೋಕ್ಕಾಗಿರಲ್ಲ ಆದರೆ ಇವತ್ತು ಆ ಸೌಭಾಗ್ಯ ಬರ್ತಿದೆ ಬಹಳ ಅತ್ಯದ್ಭುತವಾಗಿ ನಮ್ಮ ಸರ್ ಹೇಳಿದರು ಬಾತ ಮುಸ್ಲಿಂ ಆಗಿದ್ದರೂ ಕೂಡ ಇವತ್ತು ನೋಡ್ಬೋದು ಒಂದು ಒಬ್ಬ ವ್ಯಕ್ತಿ ಇನ್ನೊಂದು ಧರ್ಮದ ವ್ಯಕ್ತಿಯ ಧರ್ಮದ ಆಚರಣೆಗಳನ್ನ ಆಚರಣೆ ಮಾಡಿದಾಗ ಆ ಧರ್ಮದಲ್ಲಿ ಎಷ್ಟು ವಿರೋಧ ಬರ್ತಾವ ಅಂತೇಳಿ ಅದನ್ನೆಲ್ಲ ಮೆಟ್ಟು ಸಹಿಸ್ಕೊಂಡು ನಮ್ಮ ಸರ್ವರು ಬಹಳ ಅತ್ಯದ್ಭುತವಾದ ಕೆಲಸಗಳು ನಾನು ನೋಡಿದಂಗೆ ಅವ್ರಿಗೆ ಯಾವುದೇ ಜಾತಿ ಭಾವ ಭೇದ ಏನೂ ಇಲ್ಲ ಎಲ್ಲ ಧರ್ಮಗಳು ಸಹ ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಅಡಿಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಈ ಒಂದು ಕಾರ್ಯಕ್ರಮ ಮಕ್ಕಳು ನೋಡ್ಬೋದು ಬಹಳ ಅತ್ಯದ್ಭುತವಾಗಿ ಎಲ್ಲರೂ ಕೂಡ ಏನು ಭಗವದ್ಗೀತೆಯ ಶ್ಲೋಕಗಳನ್ನ ಪಠಣ ಮಾಡಿದರು ಇವೆಲ್ಲ ಈ ಮಕ್ಕಳು ನೋಡೋ ಅಂದರೆ ಇವೆಲ್ಲರೂ ಹೇಳ್ತೀನಿ ಕೊಟ್ಟರೆ ಹೇಳೋದೇ ಕಷ್ಟ ಮಕ್ಕಳುಗಳು ಅಂಥದ್ರಲ್ಲಿ ಸುದೀರ್ಘವಾಗಿ ಏನಿಲ್ದಂಗೆ ಸರಳವಾಗಿ ಬಹಳ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನಮಗೆಲ್ಲ ಖುಷಿಯಾಗುತ್ತೆ ನೋಡಿದಾಗ ಮಕ್ಕಳಿಗೆ ಚಿಕ್ಕ ಮಕ್ಕಳಲ್ಲಿ ಈ ಥರ ನಾವು ಇಂಥ ವಯಸ್ಸಿನವರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟರೆ ಮುಂದೆ ಯಾವುದೇ ರೀತಿ ದುಶ್ಚಟಗಳಿಗೆ ಯಾವುದೇ ರೀತಿ ಅಂದರೆ ಸಮಾಜ ಘಾತುಕ ಆದೇ ರೀತಿ ಒಳ್ಳೆ ಸುಸಂಸ್ಕೃತರಾಗಿ ಬೆಳೀತಾರೆ ಇಂತಹ ಒಂದು ಕಾರ್ಯಕ್ರಮ ಮಾಡ್ತಿರೋ ನಮಗೆಲ್ಲರೂ ಕೂಡ ಖುಷಿ ಇದೇ ರೀತಿಯಾಗಿ ಕಾರ್ಯಕ್ರಮಗಳು ಮುಂದುವರಿಲಿ ಸುಹಾನ ಭಾರತ ವೇದಿಕೆ ನಿರಂತರವಾಗಿ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದೆ ಅಂತ ಹೇಳ್ತಾ ನಾನು ಈ ಮಾತುಗಳು ಮುಗಿಸ್ತೀನಿ ನಮಸ್ಕಾರ ಈ ಒಂದು ಭಗವದ್ಗೀತೆಯಲ್ಲಿ ಪ್ರತಿನಿತ್ಯ ಬಂದು ಪಠನೆಯನ್ನು ಮಾಡುತ್ತಾ ಎಲ್ಲ ಮುಂದಿನ ಮಕ್ಕಳಿಗೂ ಹಾಗೂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ನಿಮ್ಮಂಥ ಎಲ್ಲ ಪುಟಾಣಿ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುತ್ತಾ ಈ ಭಗವದ್ಗೀತೆಯ ಸಾರವನ್ನು ನಿಮಗೆ ತಿಳಿಸುತ್ತಾ ಬಂದಿರುವಂಥ ಇಬ್ಬರು ದಂಪತಿಗಳು ಕೂಡ ವಂದಿಸುತ್ತಾ ಈ ಒಂದು ಪುಟಾಣಿ ಪುಟ್ಟ ಕಾರ್ಯಕ್ರಮ ಚಿಕ್ಕದಾದರೂ ಚೊಕ್ಕದಾಗಿ ಇರಬೇಕು ಅನ್ನೋ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಅರ್ಥಗರ್ಭಿತವಾಗಿ ಎಲ್ಲ ಒಂದು ವಿಚಾರವನ್ನು ಭಗವದ್ಗೀತೆಯ ಬಗ್ಗೆ ಅದರ ಒಂದು ಸಾರಾಂಶದ ಬಗ್ಗೆ ಬಹಳ ಸವಿಸ್ತಾರವಾಗಿ ಸರ್ವರು ತುಂಬಾ ಚೆನ್ನಾಗಿ ಹೇಳಿದರು ಭಗವದ್ಗೀತೆ ನಮ್ಮ ದೇಶದಲ್ಲಿ ನಾವು ಎಲ್ಲರೂ ಹಿಂದೂಗಳು ಒಂದು ಭಗವದ್ಗೀತೆ ನಮಗೆ ಬಹಳ ಮುಖ್ಯವಾಗಿದೆ ಯಾಕೆಂದ್ರೆ ನಾನು ಕೂಡ ನಮ್ಮದು ಒಂದು ಸಣ್ಣ ಒಂದು ಫಂಕ್ಷನ್ನಲ್ಲಿ 501 ಭಗವದ್ಗೀತೆ ಇವರ ಇಸ್ಮಾಯಿಲ್ನವ್ರ ಹತ್ರನೇ ತರಿಸಿ ನಾನು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾನು ಮೊದಲನೇ ಬಾರಿಗೆ ಅದನ್ನೇ ವಿತರಣೆ ಮಾಡಬೇಕು ಅಂತ ಅಂತಂದ್ರೆ ಒಂದು ಗೌರವ ಅದಕ್ಕಿರೋ ಒಂದು ಬೆಲೆನೇ ಬೇರೆ ಅದಕ್ಕೆ ನಾವೆಲ್ಲರೂ ಏನು ಅದ್ರ ಬಗ್ಗೆ ತರ್ಕ ಮಾಡಿ ಚರ್ಚೆ ಮಾಡೋಷ್ಟು ನಾವು ನನಗೆ ತಿಳಿದ ಮುಟ್ಟಿಗೆ ದೊಡ್ಡ ನಾನು ಅಷ್ಟು ಇದಿಲ್ಲ ಸೊ ಅದರಿಂದ ನಾನು ಮಕ್ಕಳೆಲ್ಲ ಇಲ್ಲಿ ಇವತ್ತು ಇಷ್ಟು ಚೆನ್ನಾಗಿ ಕಲಿಯಕ್ಕೆ ಬಂದಿದ್ದಾರೆ ಅಂದರೆ ಇವತ್ತಿನ ಮಕ್ಕಳಿಗರು ಮೊಬೈಲ್ ಇಟ್ಕೊಳ್ಳೋಂಥ ಟೈಮು ಈ ವಾತಾವರಣ ಹೆಂಗಿದೆ ಹುಟ್ಟು ಸಣ್ಣ ಮಕ್ಕಳು 3 ವರ್ಷದಿಂದನೇ ಮೊಬೈಲ್ಗಳ ಕೈಯಲ್ಲಿ ಎಲ್ಲ ಡಿಜಿಟಲ್ ಮೊಬೈಲ್ಗಳ ಕೈಯಲ್ಲಿ ಇರುತ್ತೆ ಯೂಟ್ಯೂಬ್ ನೋಡ್ತವೆ ಗೇಮ್ಸ್ ನೋಡಿದರೆ ಊಟ ಮಾಡೋದು ಅನ್ನೋಂಥದ್ದು ಸುತ್ತಮುತ್ತ ವಾತಾವರಣ ಇರುತ್ತೆ ಇಷ್ಟು ಮಕ್ಕಳು ಬಂದು ಇಲ್ಲಿ ಭಗವದ್ಗೀತೆ ಕಲಿತಿದ್ದಾರೆ ಮೊದಲನೇದು ಆ ಮಕ್ಕಳಿಗೆ ನಾನು ಖಂಡಿತವಾಗಿ ಯಾಕೆಂದರೆ ತಂದೆ ಕಾಲದಲ್ಲಿ ಮೊದಲನೇದಾಗಿ ಯಾಕೆಂದರೆ
ಇವತ್ತಿನ ದಿನ ನನ್ನ ಮಗ ಕಂಪ್ಯೂಟರ್ ಕಲಿಬೇಕು, ನನ್ನ ಮಗ ಇನ್ನೇನೋ ಕಲಿಬೇಕು ಅನ್ನೋಂಥದ್ರಲ್ಲಿ ಮಕ್ಕಳನ್ನ ಕರ್ಕೊಂಡ್ಬಂದು ಇಂಥ ಭಗವದ್ಗೀತೆಯನ್ನು ಕಲಿಸಿ ಆ ಮಕ್ಕಳಿಗೆ ಸಂಸ್ಕಾರವನ್ನು ನೀಡ್ತಾ ಇರುವಂಥ ಆ ತಂದೆ ತಾಯಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೀನಿ. ಗೀತೆ ಬಗ್ಗೆ ಬಹಳ ಅದ್ಭುತವಾದ ಕೆಲಸಗಳನ್ನ ಸುಮನ ಭಾರತ ವೇದಿಕೆ ಮಾಡ್ತಾ ಇದೆ. ಬಹಳಷ್ಟು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೀನಿ. ಅವರು ಪ್ರತಿ ವಾರ ಪ್ರತಿ ತಿಂಗಳು ಏನಾದರೂ ಹೊಸದನ್ನು ಮಾಡ್ತಾನೆ ಇರ್ತಾರೆ, ಹೊಸ ಕಾರ್ಯಕ್ರಮ ಅನ್ಕೊಳ್ತಾನೆ ಇರ್ತಾರೆ. ಅವ್ರ ಮನೆಯವ್ರು ಬೇಜಾರಾಗಲ್ಲನೋ ಅಂತ ಬೈತಿರ್ತಾರೆ ಅನ್ಸುತ್ತೆ. ಇನ್ನು ಏನು ಬರೀ ಸಮಾಜ ಮುಖ್ಯ ಆಗಿದ್ದಾರೆ, ಮನೆ ಕಡೆ ಕಮಲನೇ ಹಸಲ್ಲ ಅಂತ ಅಂತಿರ್ಬಹುದು. ಎಷ್ಟು ಅವರಿಗೆ ಸಮಾಜ ಮುಖ್ಯ ಆಗಿ ಯೋಚನೆಗಳಿದಾವೆ ಅಂದರೆ, ಪ್ರತಿ ಸಲನೂ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತಾರೆ. ಪ್ರತಿ ಸಲನು ಕಲಾವಿದರು ಸನ್ಮಾನ ಮಾಡಬೇಕು, ಆಮೇಲೆ ಅತಿ ಹೆಚ್ಚು ಅಂಕಗಳಿದ್ದವರನ್ನು ಸನ್ಮಾನ ಮಾಡಬೇಕು, ಕೋವಿಡ್ ಯೋಧರನ್ನ ಸನ್ಮಾನ ಮಾಡಬೇಕು, ಅವರ ಕಾರ್ಮಿಕರನ್ನು ಸನ್ಮಾನ ಯಾರು ಚಿತ್ರ ಭಾವನೆಗಳು ಐಡಿಯಾಗಳು ಬರ್ತಾನೆ ಇರ್ತಾವರು. ಸೊ ಅವರನ್ನು ನಾವು ಎಷ್ಟು ಅಭಿನಂದಿಸಿದ್ರು ಕಡಿಮೆ, ಯಾಕಂದ್ರೆ ಅವ್ರಿಗೆ ಸಾವಿರಾರು ಜನರನ್ನ ಅಭಿನಂದಿಸಿದ್ದಾರೆ. ನನಗೆ ಅನ್ಸುತ್ತೆ ಗೊತ್ತಾ, ಈ ಊರಲ್ಲಿ ಆಲ್ಮೋಸ್ಟ್ ಎಲ್ಲರನ್ನೂ ಅವರು ಸನ್ಮಾನ ಮಾಡಿದ್ರು ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ. ಭಗವದ್ಗೀತೆ ಅಷ್ಟೇ ಅಲ್ಲ ಕನಸದು, ಎಷ್ಟು ಸಂಸ್ಕಾರ ಹೇಳ್ಕೊಡ್ತಾರೆ ಅಂದರೆ, ನನ್ನ ಮಗಳು ಇವಾಗ ಫಸ್ಟ್ ಇಯರ್ ಇಂಜಿನಿಯರು, ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಆದರೂ ಕೂಡ ಅವರು ಏನೇನು ಇದುವರೆಗೂ ಹೇಳ್ಕೊಟ್ಟಿದ್ದಾರೆ, ಆ ಒಂದು ಸಂಸ್ಕಾರನ ಇನ್ನೂ ಅಳವಡಿಸ್ಕೊಂಡು ಅದೇ ರೀತಿ ಅವಳು ಎಲ್ಲದರಲ್ಲೂ ಯಶಸ್ಸು ಅಂತ ಮುಂದುವರಿಸ್ತಿದ್ದಾಳೆ. ನಾನು ಎಲ್ಲ ಪೋಷಕರಿಗೆ ಹೇಳೋದಿಷ್ಟೇ, ನಾಲ್ಕು ಜನ ಕಳಿಸಿ ಸುಮ್ಮನೆ ಆಗಬೇಡಿ, ಒಂದು ಒಳ್ಳೆಯ ಒಂದು ಸಂಸ್ಕಾರನ ಕಲಿಯೋಕ್ಕೆ ಉತ್ತಮ ಗುರುಗಳು ಸಿಕ್ಕಿದ್ದಾರೆ. ದಯವಿಟ್ಟು ನಿಲ್ಲಿಸ್ತಾರೆ, ಕಂಟಿನ್ಯೂ ಆಗಿ ಮಕ್ಕಳನ್ನ ಕಳಿಸ್ಕೊಡಿ. ನೀವು ಜೊತೆ ಇಲ್ಲಿ ಧರ್ಮದ ಬಂಧನ ಅನ್ನೋದು ಇರಲ್ಲಂತೆ. ಯಾವುದೋ ಒಂದು ಸಾಧನೆ ವಿಚಾರ ನಾವು ನೋಡಿದ್ರೆ, ಶಿಶುನಾಳ ಶರೀಫ್ ಜನ ಇವತ್ತು ಕೂಡ ಯಾವ ಮಟ್ಟಕ್ಕೆ ಒಂದು ಭಾವನೆ ಇತ್ತು ಅವ್ರ ಬಗ್ಗೆ ಎಲ್ಲರಿಗೂ. ಹಲೋ, ಒಂದು ಸಾಧನೆ ತುಡಿತಾ ಇದ್ದಾಗ ಧರ್ಮ ಆಗಲಿ ಸಮಾಜ ಆಗಲಿ ಒಂದು ಜಾತಿ ಆಗಲಿ ಯಾವ ಕೂಡ ಅಡ್ಡಿ ಆಗಲ್ಲ. ಹಂಗಾಗಿ ಅದಕ್ಕೆ ವಿಶೇಷವಾಗಿ ನಮ್ಮ ಇಸ್ಮಾಯಿಲ್ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಒಂದು ಚಪ್ಪಾಳೆ ಜೋರ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.